ಫ್ರೆಂಡ್ಸ್ ಇವತ್ತುಂಟಲ್ಲ ನಾವು ಒಂದು ಸ್ಟಫ್ಡ್ ಬದನೆಕಾಯಿ ಮಾಡುವ. ಇದು ಉಂಟಲ್ಲ ರೊಟ್ಟಿ ಚಪಾತಿ ಒಟ್ಟಿಗೆಲ್ಲ ಸೂಪರ್ ಆಗ್ತದೆ ತಿನ್ನಲಿಕ್ಕೆ, ತುಂಬಾ ಟೇಸ್ಟ್. ನಂದು ಸಹಿತ ತುಂಬಾ ಫೇವ್ರೇಟ್. ಇದು ಹೇಗೆ ಮಾಡೋದಂತ ಇವತ್ತು ನಾವು ನೋಡುವ. ಫಸ್ಟ್ ಇಲ್ಲಿ ನೋಡಿ, ನಾನು 5 ಬದನೆಕಾಯಿ ತಗೊಂಡಿದ್ದೇನೆ. ಸಣ್ಣ ಸಣ್ಣ ತಗೊಂಡದೊಂದು ನೋಡಿ, ಇದೊಂದೊಂದು ಸೈಜ್ ಸ್ವಲ್ಪ ದೊಡ್ಡದುಂಟು, ಬಾಕಿ ಎಲ್ಲ ಸಣ್ಣದುಂಟು. ಈಗ ಇದನ್ನುಂಟಲ್ಲ, ಈಗ ಇದನ್ನೆಲ್ಲ ತೆಗಿಬೇಕು ನೋಡಿ. ಇದೆಲ್ಲ ಕಟ್ ಮಾಡಬೇಕು. ಎಲ್ಲ ಕಟ್ ಮಾಡೋದು ಬೇಡ, ಸ್ವಲ್ಪ ಸ್ವಲ್ಪ ಇಡುವ ನೋಡಿ. ಮತ್ತೆ ಇದು ಸಹ ಸ್ವಲ್ಪ ಉದ್ದ ಇದ್ದದುಂಟಲ್ಲ, ಇದನ್ನು ಸಹ ಸ್ವಲ್ಪ ತುಂಡು ಮಾಡಿ ತೆಗೆಯುವ. ಇಷ್ಟಿಟ್ಟರೆ ಸಾಕು ನೋಡಿ. ಹೀಗೆ ಈಗ ಎಲ್ಲ ಸಹ ನಾವು ಹಾಗೆ ಕಟ್ ಮಾಡುವ. ಈಗ ಉಂಟಲ್ಲ ನೋಡಿ, ಇದೆಲ್ಲ ತೆಗ್ದಾಯ್ತು ಮೇಲಿದ್ದೆಲ್ಲ. ಈಗ ಉಂಟಲ್ಲ, ನಾವು ಇದನ್ನು ಹೀಗೆ ಕಟ್ ಮಾಡಬೇಕು. ಎಲ್ಲ ಫುಲ್ ಕೆಳಗೆ ತನಕ ಕಟ್ ಮಾಡಬಾರ್ದು, ಸ್ವಲ್ಪ ಗ್ಯಾಪ್ ಇಡಬೇಕು ಕೆಳಗೆ, ಸ್ವಲ್ಪ ಇಲ್ಲಿ ಗ್ಯಾಪ್ ಇಡಬೇಕು. ಮತ್ತೆ ನೋಡಿ ಆಯ್ತಾ, ಓಪನ್ ಮಾಡಿ ಎಂತಾದ್ರೂ ಹುಳ ಉಂಟಾ, ಕ್ಲೀನ್ ಉಂಟಾ ಎಂತಾದ್ರೂ ನೋಡಿ ನೋಡಿ, ಕ್ಲೀನ್ ಉಂಟು ನೋಡಿ. ಇನ್ನು ಹೀಗೆ ಒಂದು ಕಟ್ ಹಾಕುವ. ಇನ್ನು ನೋಡಿ, ಕೆಳಗೆ ಸ್ವಲ್ಪ ಇಲ್ಲಿ ಇಡಬೇಕು, ಇಲ್ಲಿ ಪೂರ ಕಟ್ ಮಾಡಬಾರ್ದು, ಇಲ್ಲಿ ತನಕ, ಇಲ್ಲಿ ತನಕ ಮಾಡಿದ್ರೆ ಸಾಕು. ಈಗ ಇದನ್ನುಂಟಲ್ಲ, ನೀರಿಗೆ ಹಾಕುವ. ಇಲ್ಲಿ ನೋಡಿ, ನಿನ್ನ ಪಾತ್ರೆಯಲ್ಲಿ ನಾನು ನೀರಿಟ್ಟಿದ್ದೇನೆ, ಎಲ್ಲ ಕಟ್ ಮಾಡಿ ಉಂಟಲ್ಲ, ಹಾಗೆಲ್ಲ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿ ಬಿಡುವ. ಎಲ್ಲ ಕಟ್ ಮಾಡಿ ಆಯ್ತು. ಈಗ ನೀರಲ್ಲಿ ಹಾಕಿಟ್ಟದ್ದು ಒಂದು 15 ನಿಮಿಷ ನೀರಲ್ಲಿ ಇರಲಿ. ಇದು ಇದು ನೀರಲ್ಲಿ ಇರುವಾಗ ನಾವು ಬೇರೆ ಎಲ್ಲ ರೆಡಿ ಮಾಡುವ. ಇಲ್ಲಿ ನೋಡಿ, ನಾನು ತವ ಇಟ್ಟಿದ್ದೇನೆ, ನಾನು ಗ್ಯಾಸ್ ಆಲ್ರೆಡಿ ಆನ್ ಮಾಡಿದ್ದೇನೆ. ಈಗ ಅದಕ್ಕೆ ಉಂಟಲ್ಲ ನಾವು 2 ಟೇಬಲ್ ಸ್ಪೂನ್ ಪೀನಟ್ ಆಗುವ, ನೆಲಗಡಲೆ ಹಾಕ್ಲಿಕ್ಕೆ ಉಂಟು. 2 ಟೇಬಲ್ ಸ್ಪೂನ್ ಸಾಕಾಯ್ತಾ ನೋಡಿ. ಏನು ನೋಡ್ರಿ, ಅದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಬೇಕು, ಈಗ ಫ್ರೈ ಮಾಡ್ಬೇಕು. ಸ್ವಲ್ಪ ಫ್ರೈ ಆಗ್ತಾ ಬಂತು ನೋಡಿ, ಸ್ವಲ್ಪ ಫ್ರೈ ಆಗುವಾಗ ಅದಕ್ಕೆ ಉಂಟಲ್ಲ 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಉಂಟಲ್ಲ, ಸೆಸಿಮಿ ಸೀಡ್ಸ್, ಅದು ಹಾಕುವ. ಬಿಳಿ ಎಳ್ಳು 1 ಟೇಬಲ್ ಸ್ಪೂನ್ ಸಾಕು. ಅದನ್ನ ಸ್ವಲ್ಪ ಹುರಿಬೇಕು. ಈಗ ನೋಡಿ ಸಾಕು, 30 ಸೆಕೆಂಡ್ಸ್ ನಾನು ಫ್ರೈ ಮಾಡಿದದು ಎಳ್ಳು, ಬಿಳಿ ಎಳ್ಳು ಅಷ್ಟೇ. ಈಗ ಅದಕ್ಕೆ ಉಂಟಲ್ಲ 1 4 ಟೇಬಲ್ ಸ್ಪೂನ್ ಕಾಯಿತುರಿ, 4 ಟೇಬಲ್ ಸ್ಪೂನ್ ಸಾಕು ಕಾಯಿತುರಿ. ಆಯ್ತಾ, ಗ್ರೇಟ್ ಮಾಡಿದ್ದು ನಾವು ಫ್ರೆಶ್ ನಾನು ತಗೊಂಡಿದ್ದೇನೆ, ಅದನ್ನ ಹಾಕುವ. ನೋಡಿ ಇದು ಈಗ ಫ್ರೈ ಆದದ್ದು ಸಾಕು. ತೆಂಗಿನಕಾಯಿ ಸಹ ಫ್ರೈ ಆಯ್ತು ನೋಡಿ, ಕಾಯಿತುರಿ ಸಹ ಫ್ರೈ ಆಯ್ತು. ಈಗ ಇದು ಗ್ಯಾಸ್ ಆಫ್ ಮಾಡುವ. ಈಗ ಆಫ್ ಮಾಡಿ ಉಂಟು, ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡುವ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಲಿಕ್ಕೆ ಉಂಟು. ಈಗ ಸ್ವಲ್ಪ ತಣ್ಣಗಾಗ್ಲಿ. ಈಗ ನೋಡಿ ಇದು ತಣ್ಣಗಾಯ್ತು. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕುವ. ಇಲ್ಲಿ ಪೇಸ್ಟ್ ಮಾಡ್ಲಿಕ್ಕೆ ಉಂಟು ಎಲ್ಲ ಸಹ, ಇದಕ್ಕೆ ಸ್ವಲ್ಪ ಹಾಕಿ. ಈಗ ಇದಕ್ಕೆ ಉಂಟಲ್ಲ 1/2 ಟೀಸ್ಪೂನ್ ಉಂಟಲ್ಲ ನಾನು ಕೊತ್ತಂಬರಿ ಬೀಜದ ಹುಡಿ ಹಾಕ್ತಾ ಇದ್ದೇನೆ, ಇದಕ್ಕೆ ಹಾಕ್ಬೇಕು ಜಾರಿಗೆ. ಮತ್ತೆ 1 ಟೀಸ್ಪೂನ್ ಜೀರಿಗೆ ಹುಡಿ ಹಾಕ್ತಾ ಇದ್ದೇನೆ, 1 ಟೀಸ್ಪೂನ್ ಜೀರಿಗೆ ಹುಡಿ. ಮತ್ತೆ 1/2 ಟೀಸ್ಪೂನ್ ಉಂಟಲ್ಲ, 1/2 ಟೀಸ್ಪೂನ್ ಗರಂ ಮಸಾಲ ಹುಡಿ. ಮತ್ತೆ 2 ಟೀಸ್ಪೂನ್ ಅಚ್ಕಾರದ ಹುಡಿ, ಚಿಲ್ಲಿ ಪೌಡರ್ 2 ಟೀಸ್ಪೂನ್ ಹಾಕ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಉಂಟಲ್ಲ ಅರಶಿನ, 1/4 ಟೀಸ್ಪೂನ್ ಅಷ್ಟು ಅರಶಿನ. ಮತ್ತೆ ಸ್ವಲ್ಪ ಉಪ್ಪು ಹಾಕುವ, ಸ್ವಲ್ಪ ಉಪ್ಪು ಸೈಜಕ್ಕೆ ಸ್ವಲ್ಪ ಹಾಕುವ. ಈಗ ಸ್ವಲ್ಪ ಉಪ್ಪು, ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ದಪ್ಪ ಪೇಸ್ಟ್ ಮಾಡ್ಬೇಕಾಯ್ತ. ದಪ್ಪ ಪೇಸ್ಟ್ ಮಾಡುವ, ಹೆಚ್ಚ ನೀರು ಬೇಡ, ಸ್ವಲ್ಪ ನೀರು ಹಾಕಿ ನೋಡುವ, ಕಮ್ಮಿ ಆದ್ರೆ ಮತ್ತೆ ಹಾಕ್ಬೋದು. ನೋಡಿ ಈಗ ಪೇಸ್ಟ್ ಆಯ್ತು ನೋಡಿ, ಎಷ್ಟು ದಪ್ಪ ಬೇಕಾಯ್ತಾ ಪೇಸ್ಟ್ ನೋಡಿ, ಎಷ್ಟು ದಪ್ಪ ಇದ್ರೆ ಒಳ್ಳೇದಾಗ್ತದೆ ನೋಡಿ. ಮಸಾಲೆ ರೆಡಿ ಆಯ್ತು. ಈಗ ನಾವು ಇದನ್ನುಂಟಲ್ಲ, ಒಂದೊಂದೇ ಬದನೆಕಾಯಿ ತೆಕ್ಕೊಂಡು ನಾನು ಬದನೆಕಾಯಿ ನೀರಿಂದ ತೆಗ್ದಿಟ್ಟಿದ್ದೇನೆ ನೋಡಿ. ಇದರ ಅದರ ಒಳಗೆ ನಾವು ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕುವ. ಈಗ ನೋಡಿ ಎಲ್ಲ ಸಹ ಸ್ಟಫಿಂಗ್ ಮಾಡಿ ಆಯ್ತು ನೋಡಿ. ಈಗ ಇದನ್ನು ನಾವು ಫ್ರೈ ಮಾಡ್ಲಿಕ್ಕೆ ಉಂಟು, ಸ್ವಲ್ಪ ಎಣ್ಣೆ ಇಟ್ಟು ಇದಾದ್ರೂ ರೆಡಿ ಮಾಡುವ ನೋಡಿ. ಈಗ ಇದಿಷ್ಟು ಪೇಸ್ಟ್ ಉಳಿದಿದೆ ಮಸಾಲ, ಇದು ಬೇಕು ನಮಗೆ. ಈಗ ಲಾಸ್ಟಿಗೆ ಇದು ಹಾಕ್ಲಿಕ್ಕೆ ಉಂಟು, ಇದು ಬೇಕೀಗ. ಇದನ್ನು ಸೈಡಲ್ಲಿ ಇಡುವ ಈಗ ಮಿಕ್ಸಿ ಜಾರ್.
ಮತ್ತೆ ಬೇರೆ ಲೆಂತ್ ಎಲ್ಲ ಬೇಕಂತ ನಾನು ಹೇಳ್ತೇನೆ. ನೋಡಿ ಇಲ್ಲಿ ನಾನು 4 ಹಸಿಮೆಣಸಿನಕಾಯಿ ಉದ್ದ ಉದ್ದ ಕಟ್ ಮಾಡಿಟ್ಕೊಂಡಿದ್ದೇನೆ. ಇದು ಖಾರಕ್ಕಿಂತ ಸ್ವಲ್ಪ ಹಾಕೋದು, ಬೇಡಾದ್ರೆ ನಿಮಗೆ ಸ್ಕಿಪ್ ಮಾಡ್ಬೋದು. ಮತ್ತೆ ಒಂದು ಎಳೆ ಕರಿಬೇವು, ಕರಿ ಲೀವ್ಸ್ ನಾನು ಕಟ್ ಮಾಡಿಟ್ಕೊಂಡಿದ್ದೇನೆ. ಮತ್ತೆ ಒಂದು ಸ್ವಲ್ಪ ದೊಡ್ಡ ಸೈಜೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ, ಒಂದೇ ಈರುಳ್ಳಿ ಮಾತ್ರ. ಮತ್ತೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ್ನು ಮಿಕ್ಸಿಯ ಜಾರಿಯಲ್ಲಿ ಹಾಕಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಈಗ ನಾವು ಗ್ರೇವಿ ಮಾಡುವ. ನೋಡಿ ನಾನು ಇಲ್ಲಿ ಉಂಟಲ್ಲ ಒಂದು ಕಡಾಯಿ ಇಟ್ಟಿದ್ದೇನೆ, ಆಲ್ರೆಡಿ ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ, ಆನ್ ಮಾಡಿದ್ದೇನೆ ಗ್ಯಾಸ್. ಇದಕ್ಕೆ ಉಂಟಲ್ಲ ನಾನು ಈಗ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೇನೆ. ಇದೀಗ ಎಣ್ಣೆ ಬಿಸಿ ಬಿಸಿ ಆಗ್ತಾ ಬಂತು, ಅದಕ್ಕೆ ಉಂಟಲ್ಲ ಒಂದು 1/2 ಟೀಸ್ಪೂನ್ ಜೀರಿಗೆ ಹಾಕುವ. ಜೀರಿಗೆ ಸ್ವಲ್ಪ ಫ್ರೈ ಆಗುವಾಗ ಅದಕ್ಕೆ ಉಂಟಲ್ಲ ಅದು ಈರುಳ್ಳಿ ನಾವು ಕಟ್ ಮಾಡಿಟ್ಟಿದ್ದೇವೆಲ್ಲ ಅದನ್ನು ಹಾಕುವ. ಅದರೊಟ್ಟಿಗೆ ಅದು ಹಸಿಮೆಣಸಿನಕಾಯಿ ಮತ್ತೆ ಅದು ಕರಿ ಲೀವ್ಸ್ ನಾವು ಕಟ್ ಮಾಡಿದ್ದೇವಲ್ಲ ಕರಿದೇವು ಅದು ಸಾಕಿದ್ದೇವೆ. ಯಾವಾಗ ಸಹ ನೋಡಿ ಈರುಳ್ಳಿ ಉಂಟಲ್ಲ ಬೇಗ ಫ್ರೈ ಆಗ್ಬೇಕಿದ್ರೆ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿದ್ರೆ ಉಂಟಲ್ಲ ಸ್ವಲ್ಪ ಉಪ್ಪು ಮತ್ತೆ ಅರಶಿನ ಹಾಕಿದ್ರೆ ಅದು ಬೇಗ ಫ್ರೈ ಆಗ್ತದೆ. ನೋಡಿ ಈಗ ಫ್ರೈ ಆದ್ರೆ ಸಾಕು, ಹೆಚ್ಚು ಕಲರ್ ಎಲ್ಲ ಚೇಂಜ್ ಆಗ್ಬೇಕಂತೇನಿಲ್ಲ, ಸ್ವಲ್ಪ ಫ್ರೈ ಆದ್ರೆ ಸಾಕು. ಈಗ ಅದಕ್ಕೆ ಉಂಟಲ್ಲ ನಾನು ಟೊಮ್ಯಾಟೊ ಪ್ಯೂರಿ ಮಾಡಿಟ್ಟಿದ್ದೇನಲ್ಲ ಅದನ್ನು ಸಾಕು. ಇದು ಸಹ ಸಾಕು, 1 ನಿಮಿಷ ಆಯ್ತು. ಈಗ ಇದಕ್ಕೆ ನಾವು ಉಂಟಲ್ಲ ಈಗ ಬದನೆ ನಾವು ಸ್ಟಫ್ ಮಾಡಿ ಇಟ್ಟಿದ್ದೇವಲ್ಲ ಮಸಾಲೆ ಎಲ್ಲ ಫಿಲ್ ಮಾಡಿ ಅದನ್ನು ಹಾಕುವ. ತಿರುಗಿಸ್ತಾ ಇರ್ಬೇಕು ಸ್ವಲ್ಪ ಹೊತ್ತು ನಂತರ ಗಂಟೆಲ್ಲ ತಿರುಗಿಸ್ತಾ ಇರ್ಬೇಕು ಇದನ್ನು. ಈಗ ಸ್ವಲ್ಪ ಹೊತ್ತಿರಲಿ, ಈಗ ಸ್ವಲ್ಪ ಅದನ್ನು ತಿರುಗಿಸುವ. ಈಗ ಮುಚ್ಚಳ ಇಟ್ಟುಂಟಲ್ಲ ಲಿಡ್ ಇಟ್ಟು ಸ್ವಲ್ಪ ಹೊತ್ತು ಬಿಡುವ ನಾವು. ನೋಡಿ ಸಾಫ್ಟ್ ಆಯ್ತು ಈಗ ಸಾಕು, ಅದನ್ನು ಸ್ವಲ್ಪ ಸೈಡ್ ಎಲ್ಲ ಚೇಂಜ್ ಮಾಡ್ತಾ ಇರ್ಬೇಕಾಯ್ತಾ, ನೀವು ಬಿಟ್ಟು ಬಿಡಬಾರ್ದು. ನೋಡಿ ಈಗ ಸ್ವಲ್ಪ ಸಾಫ್ಟ್ ಆಯ್ತು ಸಾಕು ಈಗ. ಮತ್ತೆ ಗ್ಯಾಸದು ಫ್ಲೇಮ್ ಸಹ ಹೈ ಇಡ್ಲಿಕ್ಕೆ ಹೋಗ್ಬೇಡಿ, ಮೀಡಿಯಂ ಇಲ್ಲದ್ರೆ ಸ್ವಲ್ಪ ಸ್ಲೋ ಇಡಿ. ಈಗ ನೋಡಿ ಈಗ ಸಾಕು. ಈಗ ನಾವು ಇದಕ್ಕೆ ಉಂಟಲ್ಲ ಮಸಾಲೆ ರೆಡಿ ಮಾಡಿದ್ದೇವಲ್ಲ ಆವಾಗ ಮಿಕ್ಸಿಯಲ್ಲಿ ಅದನ್ನು ಹಾಕುವ. ಈಗ ಸ್ವಲ್ಪ ನೀರು ಹಾಕುವ, ತುಂಬಾನೇ ದಪ್ಪ ಉಂಟಲ್ಲ ಅದಕ್ಕೆ ಅಷ್ಟು ದಪ್ಪ ಬೇಡ. ಅದನ್ನು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಈಗ ನೋಡಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಮಸಾಲ. ಇನ್ನೆಲ್ಲ ಉಪ್ಪೆಲ್ಲ ಕರೆಕ್ಟ್ ಉಂಟಾ ಅಂತೆಲ್ಲ ನೋಡಿ, ಉಪ್ಪು ಕಮ್ಮಿ ಇದ್ರೆ ಹಾಕ್ಬೋದು. ಇನ್ನು ಸ್ವಲ್ಪ ಹೊತ್ತುಂಟಲ್ಲ ಇದು, ನೀನು ನೋಡಿ ಇಷ್ಟು ಸಹ ಇನ್ನೂ ಸಹ ದಪ್ಪ ಉಂಟು, ಸ್ವಲ್ಪ ನೀರು ಹಾಕ್ಬೋದು. ಅದಕ್ಕುಂಟಲ್ಲ ಒಂದು ಮುಚ್ಚಲ ಲೆಡ್ ಇಟ್ಟು ಸ್ವಲ್ಪ ಹೊತ್ತು ಕುದಿಸುವ, ಅದನ್ನು ಸರಿಯಾಗಿ ಬೇಯಿಸುವ. ಬದನೆಕಾಯಿ ಸರಿ ಬೇಯಿ ಮಾಡಿ ನೋಡುವ. ನೋಡಿ ಹೇಗೆಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಒಳ್ಳೆ ಇದು. ಬದನೆ ಸಹ ಬೆಂದ ನಂತರ ನೀವು ಆಫ್ ಮಾಡ್ಬೋದು. ನೋಡಿ ಸಾಫ್ಟ್ ಆಗಿದೆ, ನೋಡಿ ಇನ್ನು ಸಾಕು. ಇನ್ನು ನಾವು ಗ್ಯಾಸ್ ಆಫ್ ಮಾಡುವ. ಫ್ರೆಂಡ್ಸ್, ಸ್ಟಫ್ಡ್ ಬದನೆಕಾಯಿ ಗ್ರೇವಿ ರೆಡಿ ಆಯ್ತು. ನೋಡಿ ಇದು ತುಂಬಾ ಟೇಸ್ಟ್ ಆಗ್ತದೆ, ಒಮ್ಮೆ ಟ್ರೈ ಮಾಡಿ ಆಯ್ತಾ. ಇದು ಚಪಾತಿ ಮತ್ತು ಪೂರಿ ರೋಟಿ ಒಟ್ಟಿಗೆ ಸೂಪರ್ ಕಾಂಬಿನೇಷನ್, ತುಂಬಾ ಟೇಸ್ಟ್ ಆಗ್ತದೆ. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತು ಇದನ್ನೊಮ್ಮೆ ಟ್ರೈ ಮಾಡಿ ಹೇಗಾಯ್ತಂದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನಾನು ಇನ್ನೊಂದು ಹೊಸ ರೆಸಿಪಿ ಒಟ್ಟಿಗೆ ಬೇಗನೆ ಸಿಗ್ತೇನೆ. ಬಾಯ್.